ಈ ಪಕ್ಕದ ಬಿಲ್ಡಿಂಗ್ ನಿಂದ ಈಗ ಬರ್ತಕ್ಕಂತ ಒಂದು ಮೊದಲನೇ ಹಳ್ಳದ ಮೊದಲನೇ ಆರ್ಡರ್ ಹಳ್ಳ ಅಂತೀವಿ, ಅಲ್ಲಿ ಡ್ರೈನೇಜ್ ಪೈಪ್ ಹಾಕೊಂಡ್ಬಂದು ನೇರವಾಗಿ ವೃಷಭಾವತಿಗೆ ಚೆಲ್ತಿದ್ದಾರೆ. ಇಲ್ಲಿ ಒಂದ್ ಕಡೆ ವೃಷಭಾವತಿನ ಸ್ಟಾರ್ ಮೋಟರ್ ಡ್ರೈನ್ ಆಗಿ ಉಳಿಸ್ಕೊಳೋ ಒಂದು ಪ್ರಯತ್ನ ಒಂದ್ ಕಡೆ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ನಾವು ಅದನ್ನ ಹಾಳು ಮಾಡಲಿಕ್ಕೆ ಅಲ್ಲಿ ಅನ್ಟ್ರೀಟೆಡ್ ನೋಡಿ ಕಣ್ಣಿಗೆ ಕಾಣ್ತಾ ಇದೆ ನಿಮಗೆ, ಕಂಪ್ಲೀಟ್ ಆಗಿ ಟ್ರೀಟ್ ಮಾಡದೆ ಇರತಕ್ಕಂಥ ನೀರು ಕೊಳಸೆ ಇಲ್ಲಿ ಬರ್ತಾ ಇದೆ. ಈ ನಮ್ಮ ದ್ವಂದ್ವ ಆ ಕಡೆ ಕ್ಲೀನ್ ಮಾಡೋಣ ಅಂತ ಈ ಕಡೆ ಕೊಳಸೆಯನ್ನು ಹಾಗೆ ಬಿಡೋಣ ಅನ್ನೋ ಒಂದು ಕ್ರಮ ಏನಿದೆಯಲ್ಲ, ಇದು ನಿಜಕ್ಕೂ ಖಂಡನೀಯ. ಏನಾದರೂ ಮಾಡಿ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕಾಗಿದೆ. ಜನಗಳು ಇದ್ರ ಬಗ್ಗೆ ಯೋಚಿಸ್ಬೇಕಾಗಿದೆ, ಅಧಿಕಾರಿಗಳು ಇದನ್ನು ಮನಸ್ಸು ಹಾಕಬೇಕಾಗಿದೆ. ಈ ರೀತಿಯ ಒಂದು ದುರವಸ್ಥೆಯನ್ನು ನಾವು ತಲುಪಿ, ಒಂದು ಕಾಲದಲ್ಲಿ ನಾವೆಲ್ಲ ಆಟ ಆಡಿದಂತಹ ವೃಷಭಾವತಿ ಈ ರೀತಿ ಕೊಳಸೆಯ ನೀರಾಗಿ ಕೆಂಗೇರಿ ಮೋರಿ ಎನಿಸ್ಕೊಂಡು ಇರಬೇಕಾದಂಥ ಸ್ಥಿತಿ ಬಂದಿದೆ. ಇದನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಮೊದಲನೇ ಆರ್ಡರ್ ಸ್ಟ್ರೀಮ್ ಏನಂತೀವಿ ಇಲ್ಲಿ ಬರ್ತಾ ಇದೆಯಲ್ಲ ಹಳ್ಳ, ಈ ಹಳ್ಳವನ್ನು ನಾವು ಟರ್ಷರಿ ಟ್ರೀಟೆಡ್ ವಾಟರ್ನಿಂದ ಈ ಹಳ್ಳಕ್ಕೆ ದೊಡ್ಡ ಹಳ್ಳಕ್ಕೆ ಬಿಟ್ಟರೆ, ವೃಷಭಾವತಿ ಬಿಟ್ಟರೆ ನಮ್ಮ ಮಕ್ಕಳು ಅಲ್ಲೂ ಆಟ ಆಡ್ಬೋದು, ಇಲ್ಲೂ ನೀರನ್ನು ದಾಟ್ಕೊಂಡು ಹೋಗ್ಬೋದು. ಈ ರೀತಿ ಟ್ರೀಟೆಡ್ ವಾಟರ್ನ ಮಾತ್ರ ನಾವು ಇಲ್ಲಿ ಬಿಡೋಣ, ಮತ್ತು ಮಳೆ ನೀರು ಕಾಲುವೆ ಆಗಿ ಮಾತ್ರ ಇರಲಿ ಇದು. ಆಗ ನದಿ ಅಂದುಕೊಂಡಿದ್ದಕ್ಕೆ, ನದಿ ಅಂತ ನಾವು ಕರೆದಿದ್ದಕ್ಕೆ ನಮ್ಮ ಏನು ಆನ್ಸೆಸ್ಟರ್ಸ್ ಇದಕ್ಕೆ ಒಂದು ಒಳ್ಳೆಯ ವೃಷಭಾವತಿ ಅನ್ನೋ ಹೆಸರಿಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ನಿಜವಾಗ್ಲೂ ಸಾಧ್ಯ ಆಗುತ್ತೆ.